ಗೌತಮ್ ಅಂಡರ್ಸ್ಕೋರ್ ಕೆಎಸ್ 1919 ಅನ್ನೋ ಅಕೌಂಟ್ ಇತ್ತು. ನಾನು ಇದನ್ನ ಯಾಕೆ ಚೆಕ್ ಮಾಡಿದ್ದು ಅಂತಂದ್ರೆ ದ ಹಿಂದೂ ಪೇಪರ್ ಅಲ್ಲಿ ಪಬ್ಲಿಷ್ ಆಗಿದೆ. ಆ ವ್ಯಕ್ತಿಯ ಅಕೌಂಟ್ ಈ ಒಂದು ಫೇಕ್ ಅಕೌಂಟ್ ಹೆಸರಾಗಿತ್ತು, ಆ ವ್ಯಕ್ತಿಯ ಫೇಕ್ ಅಕೌಂಟ್ ಈ ಹೆಸರಲ್ಲಿ ಇತ್ತು ಅನ್ನೋದು. ಸೊ ಅದಾದ್ಮೇಲೆ ನನ್ನ ಫಾಲೋರ್ಸ್ ಅಲ್ಲಿ ಇದಲ್ಲ ಅಂತ ಚೆಕ್ ಮಾಡಿದೆ, ಫಾಲೋರ್ಸ್ ಅಲ್ಲಿ ಇರಲಿಲ್ಲ. ಬ್ಲಾಕ್ ಲಿಸ್ಟ್ ಚೆಕ್ ಮಾಡಿದಾಗ ಇತ್ತು. ಅಂಡ್ ನಿಮಗೆ ಗೊತ್ತು ನನ್ನ ಬಗ್ಗೆ, ನೆಗೆಟಿವ್ ಕಮೆಂಟ್ಸ್ ಬಂದರೆ ಸ್ಟೋರಿಲಿ ಹಾಕೊಂಡು ರುಬ್ತೀನಿ, ಇಲ್ಲಾಂತಂದ್ರೆ ಅವರೇ ಸಾರಿ ಅಕ್ಕ ಅಂತ ಹೇಳೋರ್ಗೂ ಬಿಡಲ್ಲ. ಸೊ ಇದನ್ನ ಬ್ಲಾಕ್ ಮಾಡಿದೀನಿ ಅಂತಂದ್ರೆ ತೀರಾ ಕೆಟ್ಟದಾಗಿ ಬಂದಿದ್ರೆ. ಅಂಡ್ ಫೇಕ್ ಅಕೌಂಟ್ಸಿಂದ ನನಗೆ ಬರೋ ನೆಗೆಟಿವ್ ಕಮೆಂಟ್ಸ್ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಬಿಕಾಸ್ ಮುಖನೇ ಇಲ್ದಿರೋ ವ್ಯಕ್ತಿ ಜೊತೆ ಮಾತಾಡೋಕೆ ನನಗೆ ಇಷ್ಟ ಇಲ್ಲ, ಅಥವಾ ಅವ್ರಿಗೆ ಅರ್ಥ ಮಾಡ್ಸೋಕೆ ಇಷ್ಟ ಇಲ್ಲ. ಸೊ ಹಂಗಾಗಿ ಇದು ಬ್ಲಾಕ್ ಲಿಸ್ಟಲ್ಲಿ ಇದೆ ಅಂದರೆ ಖಂಡಿತವಾಗ್ಲೂ ಏನೋ ಕೆಟ್ಟದಾಗೆ ಬಂದಿರುತ್ತೆ. ಬಟ್ ಅದು ಏನು ಮೆಸೇಜ್ ಅಂತ ನನಗೆ ನೆನಪಿಲ್ಲ. ಆದರೆ ಈ ವಿಷಯನ ಶೇರ್ ಮಾಡ್ಕೊಂಡ್ಮೇಲೆ ಸಾಕಷ್ಟು ಜನ ನನಗೆ ಶೇರ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಬಂದಂಥ ಮೆಸೇಜಸ್ಗಳನ್ನ ಇದು ಶೇರ್ ಮಾಡ್ಕೊಂಡಿದ್ದಾರೆ, ನಮಗೂ ಬಂದಿತ್ತು ಈ ಮೆಸೇಜಸ್ ಅಂತ. ಇನ್ಫ್ಯಾಕ್ಟ್ ಜೂನ್ 7 ತಾರೀಕುವರೆಗೂ ಕೂಡ ಮೆಸೇಜಸ್ ಬಂದಿದೆ ಆ ಅಕೌಂಟಿಂದ. ನಮ್ಮ ಒಬ್ರು ಹೆಣ್ಮಗಳಾಗಿ ನಿಮ್ಗೆ ಏನಿಸುತ್ತೆ, ನಮ್ಗೆ ಈ ತರ ಇನ್ಸಿಡೆಂಟ್ ನಡೆದಾಗ ಅಂದ್ರೆ ಸ್ಯಾಂಡಲ್ವುಡ್ ಅಲ್ಲಿ ಸೊ ಈ ತರ ನಡೀತಾನೆ ಇರುತ್ತೆ, ಬಟ್ ಬೆಳಕಿಗೆ ಬರಲ್ಲ ಅವ್ರಾಗ ಅವರೇ ಅದನ್ನ ಸುಮ್ಮನೆ. ನೀವು ನನ್ನ ಪ್ರೀವಿಯಸ್ ಇಂಟರ್ವ್ಯೂ ನ್ಯಾಷನಲ್ ಟಿವಿ ಕೊಟ್ಟಂತ ಇಂಟರ್ವ್ಯೂ ಅಬ್ಸರ್ವ್ ಮಾಡಿದ್ರೆ, ನಾನು ಅಲ್ಲೊಂದು ಮಾತು ಹೇಳ್ತೀನಿ ಮಾತಾಡ್ತಾ, ಈ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಎಷ್ಟು ದ್ವೇಷ ಇರುತ್ತೆ ಅಂತಂದ್ರೆ, ಯಾವ್ದಾದ್ರು ಒಂದು ಕ್ರಿಯೇಟರ್ನ ಈ ನೆಗೆಟಿವ್ ಕಮೆಂಟ್ ಮಾಡೋರು ಇರೋ ದ್ವೇಷಕ್ಕೆ ಕೊಲೆ ಮಾಡ್ಬಿಡ್ತಾರೆ, ಅವಾಗ ದೊಡ್ಡ ನ್ಯೂಸ್ ಆಗುತ್ತಲ್ಲ, ಅವಾಗ ಇದು ಎಂಡ್ ಆಗೋದು ಅಂತ ಹೇಳಿರ್ತೀನಿ. ಬಟ್ ಇಲ್ಲಿ ನೋಡಿದ್ರೆ ಉಲ್ಟಾ ಆಗಿದೆ. ಸೊ ಉಲ್ಟಾ ಆಗಿದೆ ಇನ್ ದ ಸೆನ್ಸ್, ಈ ರೀತಿ ಒಂದು ಆಗೋಗಿದೆ, ಯಾರೋ ಒಂದು ಕಮೆಂಟ್ ಮಾಡೋರು ಇದಾಗೋಗಿದ್ದಾರೆ, ಸತ್ತೋಗಿದ್ದಾರೆ. ಸೊ ಹಂಗಾಗಿ ಏನೋ ಒಂದು ದೊಡ್ಡದು ಆದಾಗಲೇ ಇದ್ರ ಬಗ್ಗೆ ಎಲ್ರಿಗೂ ಅವೇರ್ನೆಸ್ ಬರೋದು ಅಂತ ಅನ್ಕೊಂಡಿದ್ದೆ. ಸೊ ಇವಾಗ ಎಲ್ಲರೂ ನೋಡಿ ಕಮೆಂಟ್ ಸೆಕ್ಷನ್ಗಳ ಬಗ್ಗೆ ಮಾತಾಡ್ತಿದ್ದಾರೆ, ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ನನಗನ್ಸುತ್ತೆ ಇವಾಗಲಾದರೂ ಸೈಬರ್ ಕ್ರೈಮ್ ಅನ್ನೋದು ಹೊಸದಾಗಿ ರಿಫಾರ್ಮ್ ಆಗಬೇಕು. ಈ ಕಮೆಂಟ್ ಮಾಡುವಂಥವ್ರಿಗೆ ಒಂದು 3 ಜೈಲು ಅನ್ನೋದು ಶಿಕ್ಷೆ ಆಗಿ ಆದರೆ ಖಂಡಿತವಾಗ್ಲೂ ಎಲ್ಲರೂ ಹೆದರ್ಕೊಂತಾರೆ. ಆ್ಯಂಡ್ ಈ ಇನ್ಸ್ಟಾಗ್ರಾಮ್ ಅವರು ಅಷ್ಟೇ, ಯೂಸರ್ಸ್ ನಂಗೆ ಜಾಸ್ತಿ ಆಗಲಿ ಅಂತ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಬಿಟ್ಟು ಎಲ್ಲ ಯೂಸರ್ಸ್ಗೂ ಆಧಾರ್ ಕಾರ್ಡ್ ಲಿಂಕ್ ಆದರೆ ಯಾವನ್ನು ಕಮೆಂಟ್ ಮಾಡೋದು ಫಾಸ್ಟ್ ಆಗಿ ಅಲ್ಲ ಸರ್, ನನ್ನ ವಿಷಯದಲ್ಲಿ ಕೆಲಸನೇ ಮಾಡಿಲ್ಲ ಸರ್, ನನ್ನ ವಿಷಯದಲ್ಲಿ ಫಾಸ್ಟ್ ಆಗಿ ಅಂತ ನಾನು ಹೇಳ್ತಾ ಇದ್ದೇನೆ, ಕೆಲಸನೇ ಮಾಡಿಲ್ಲ. ಯಾಕೆಂದ್ರೆ 13 ನಾನು ಒಂದು ಮಹಿಳೆ ಮೇಲೆ ಆಲ್ಮೋಸ್ಟ್ ನನ್ನ ಒಂದು ಲೈಫ್ನ ಪರ್ಸನಲ್ ಇಶ್ಯೂಸ್ ಬಗ್ಗೆ ಎಲ್ಲ ಪ್ಯಾರಾಗ್ರಾಫ್ ಗಟ್ಟಲೆ ಕಮೆಂಟ್ ಸೆಕ್ಷನಲ್ಲಿ ಬರ್ತಾರೆ, ನಾನು ಲೈವ್ ಬರ್ತೀನಿ ಬನ್ನಿ ಅಂತ ಅವ್ರು ಬರಲ್ಲ. ಸೊ ಹಿಂಗಾದಾಗ ನಾನು FIR ಫೈಲ್ ಮಾಡಿದೆ ಸರ್, ನನ್ನ ಲಾಯರ್ ಕನ್ಸಲ್ಟೇಷನಿಂದ 13 ಬಸವೇಶ್ವರ ಪೊಲೀಸ್ ಸ್ಟೇಷನಲ್ಲಿ FIR ಮಾಡಿದ್ದೀನಿ. FIR ಮಾಡಿ 13 ಫಾಲೋ ಅಪ್ ಮಾಡ್ತೀನಿ, ಯಾವುದೇ ರೀತಿ ಆಕ್ಷನ್ ಇಲ್ಲ ಸರ್ ಸ್ಟೇಷನಿಂದ. ಇದಕ್ಕಿಂತ ಮುಂಚೆ ಕೊರೋನಾ ಟೈಮಲ್ಲಿ ತುಂಬಾ ಮಾರ್ಫಿಂಗ್ ಮಾಡ್ತಾ ಇದ್ರು, ಬ್ಯಾಡ್ ಟ್ರೋಲ್ಸ್ಗಳನ್ನ ಮಾಡ್ತಿದ್ರು. 25 ಇನ್ಫ್ಲೂಯೆನ್ಸರ್ ಸೇರಿ ರಿಟರ್ನ್ ಕಂಪ್ಲೇಂಟ್ ಬರೆದು ಅವರು ಮಾಡಿದ್ದಂಥ ಒಂದು ಕೆಟ್ಟ ಎಡಿಟ್ ಮತ್ತು ಮಾರ್ಫಿಂಗ್ ಇಮೇಜಸ್ ಏನಿದೆ ಅದನ್ನೆಲ್ಲ CDL ಹಾಕಿ ಪೆನ್ ಡ್ರೈವ್ ಎಲ್ಲ ಹಾಕಿ ಪ್ರೂಫ್ ಸಮೇತ ಕಂಪ್ಲೇಂಟ್ ಕೊಟ್ಟಿದ್ದೀವಿ. DCP ಅವ್ರನ್ನ ಮೀಟ್ ಮಾಡಿದ್ದೀವಿ, ಯಾವುದೇ ರೀತಿ ಆಕ್ಷನ್ ಇಲ್ಲ ಸರ್. ಅಂತ್ಯ ಸಿಗಬೇಕು ಅಂತಂದ್ರೆ ನೀವ್ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ಈ ರೀತಿಯ ಒಂದು ಕೃತ್ಯಗಳು ಜಾಸ್ತಿ ಆಗ್ತಿರುತ್ತೆ. ಸೊ ನಾನು ಸೈಬರ್ ಕ್ರೈಮ್ಗೆ ಏನು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂತಂದ್ರೆ ನೀವು ಇಗ್ನೋರ್ ಮಾಡ್ಬೋದು, ಬಿಡಿ ಇದೆಲ್ಲ ಏನು ಕಂಪ್ಲೇಂಟ್ ಅಂತ PT ಕೇಸ್ ತರ ಅದನ್ನ ಟ್ರೀಟ್ ಮಾಡಬಾರ್ದು. ಒಂದು ಕಮೆಂಟು ಒಂದು ಜೀವನ ತೆಗೆಯುವಷ್ಟು ಶಕ್ತಿ ಇದೆ ಒಂದು ನೆಗೆಟಿವ್ ಕಮೆಂಟ್ಗೆ. ನಿಮಗೂ ಗೊತ್ತಿದೆ ಬೇರೆ ಕಡೆಯ ಕ್ರಿಯೇಟರ್ಸ್ ಎಷ್ಟೋ ಜನ ಒಂದು ಕಮೆಂಟ್ಗೆ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರೋದಿದೆ. ಸೊ ಹಂಗಾಗಿ ದಯವಿಟ್ಟು ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇಟ್ಟು ವರ್ಕ್ ಮಾಡಬೇಕು. ಆ್ಯಂಡ್ ಒಂದಷ್ಟು ಜನ ಜೈಲು ಅಂತಾದರೆ ಯಾರು ಕಮೆಂಟ್ ಮಾಡಲ್ಲ. ಆ್ಯಂಡ್ ಕಮೆಂಟ್ ಮಾಡಿದವ್ರಿಗೆ ಈ ರೀತಿ ಶಿಕ್ಷೆ ಆಗಿದೆ ಅನ್ನೋ ಒಂದು ವಿಡಿಯೋ ವೈರಲ್ ಆದರೆ ಬೇರೆಯವ್ರು ಯಾರೇ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಕಮೆಂಟ್ ಮಾಡೋದನ್ನು ನಿಲ್ಲಿಸ್ತಾರೆ. ನೀವು ಇದ್ರ ಬಗ್ಗೆ ಧ್ವನಿ ಎತ್ತಿದ್ದೀರಲ್ಲ, ಈ ತರ ಬ್ಯಾಡ್ ಕಮೆಂಟ್ಸ್ ಮಾಡೋರ ವಿರುದ್ಧ ಇದಕ್ಕೂ ನೆಗೆಟಿವ್ ಮಾಡೋರು ಇದ್ದಾರೆ, ತುಂಬಾ ಜನ ಮಾಡ್ತಾನೆ ಇದ್ದಾರೆ. ಈಗ ಮೊನ್ನೆ ನಾನು ಈ ಒಂದು ಮೆಸೇಜ್ ಬ್ಲಾಕ್ ಲಿಸ್ಟ್ ನಮ್ಗೆ ಇದಾರೆ ಅಂತ ಶೇರ್ ಮಾಡ್ಕೊಂಡಿದ್ದಕ್ಕೆ, ಓ ಪಬ್ಲಿಸಿಟಿ ಬಂದೇಳೆ, ಬಿಗ್ ಬಾಸ್ ಸೆಲೆಕ್ಟ್ ಆಗಿಲ್ಲ ಅದಕ್ಕೆ ಬಂದೇಳೆ. ನಾನೊಂದು ಹೇಳ್ತೀನಿ ಬಿಗ್ ಬಾಸ್ ಬಗ್ಗೆ ಮಾತಾಡೋರಿಗೆ, ಬಿಗ್ ಬಾಸ್ ಅಂತ ಅವ್ರ ಮನೆ ಅಲ್ಲ. ಬೈ ಚಾನ್ಸ್ ನಾನು ಹೋಗಿದ್ರು 3 ಮೇಲೆ ಇಸ್ಕೋತಾರ ಸರ್ ಬಿಗ್ ಬಾಸ್ ಅಲ್ಲಿ, 3 ಮೇಲೆ ಇಸ್ಕೋತಾರ ಬಿಗ್ ಬಾಸ್ ಅಲ್ಲಿ. ಬಿಗ್ ಬಾಸ್ ಇನ್ ಸ್ವರ್ಗನ ಸರ್ ಸಾಯಕಿನ ಮುಂಚೆ ಹೋಗೋದಕ್ಕೆ ಇಲ್ಲ ಅಲ್ವಾ ಸರ್. ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನನ್ನಂತ ನೇರವಾಗಿ ಮಾತಾಡೋರ್ಗಲ್ಲ ಆ ಥರ ಪ್ಲಾಟ್ಫಾರ್ಮು. ಆ್ಯಂಡ್ ನಾನು ದೇವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾನು ಅಂಥ ಶೋಗೆ ಹೋಗಿರೋದೇ ಒಳ್ಳೇದಾಯ್ತು ಸರ್, ಯಾಕಂದರೆ ದೇವ್ರು ಕಾಪಾಡಿದ್ದಾನೆ. ಬಿಕಾಸ್ ನಮ್ಮನ್ನು ಒಂದು ಅವರ ಒಂದು TRP ಯೂಸ್ ಮಾಡ್ಕೊಳ್ಳೋದಾಗಲಿ ಅದೆಲ್ಲ ಆಗ್ತಿತ್ತು. ಸೊ ಅದೆಲ್ಲ ಇವಾಗ ಆಗಿಲ್ಲ. ನಾನು ಅಲ್ಲಿ ಹೋಗಿ ಬಂದುಬಿಟ್ಟು 1 ಇದ್ಬಿಟ್ಟು ಬಂದುಬಿಟ್ಟು ಆಮೇಲೆ ಆಚೆ ಬಂದು ನಾನು ಅಲ್ಲೆಲ್ಲೋ ಆಟಾಡಿದ್ದೆ ಮೂಲಲ್ಲಿ, ಅವ್ರು ನಂಗೆ ತೋರಿಸೇ ಇಲ್ಲ ಅನ್ನೋ ಬದಲು ನಾನು ಹೋಗಿರೋದೇ ಒಳ್ಳೇದಲ್ವ ಸರ್. ಕೊನೆಯದಾಗಿ ಈಗ ಪಬ್ಲಿಸಿಟಿಗೆ ಅಂತ ಹೇಳ್ತಿದ್ರೆ ಕೆಲವು ಜನ ಪಬ್ಲಿಸಿಟಿಗಾಗಿದ್ರೆ ಈ ಒಂದು ಇಶ್ಯೂ ಆದ ತಕ್ಷಣ ಸರ್ ನಾನು ಈ ಇಶ್ಯೂ ಬಗ್ಗೆ ಮಾತಾಡ್ತೀನಿ ಅಂತ ಎಲ್ಲ ಟಿವಿ ಚಾನಲ್ ಹತ್ರ ನಾನು ಹೋಗ್ತಾ ಇದ್ದೆ. ನಾನು ಎಲ್ಲೂ ಮಾತಾಡಿಲ್ಲ. ಈ ಒಂದು ಇಶ್ಯೂನು ಅಷ್ಟೇ ನನ್ನ ಸ್ಟೋರಿಯಲ್ಲಿ ಹಾಕೊಂಡಿದ್ದೀನಿ. ಆ ಸ್ಟೋರಿಯಿಂದನೂ ತಗೊಂಡು ಒಂದಷ್ಟು ಜನ ನ್ಯೂಸ್ಗಳನ್ನ ಮಾಡಿದ್ದಾರೆ, ನ್ಯೂಸ್ಗಳನ್ನ ಮಾಡಿ ತಪ್ಪೇನಿಲ್ಲ. ಪ್ಲೀಸ್ ಕಮೆಂಟ್ ಸೆಕ್ಷನ್ಗಳನ್ನ ಆಫ್ ಮಾಡಿ. ನೀವೇನೋ ಇವತ್ತು ನ್ಯೂಸ್ ಅಂತ ಹಾಕ್ಬಿಡ್ತೀರಾ, ಅದಾದ್ಮೇಲೆ ಅವ್ರು ನಮ್ಮನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡ್ತಾರೆ, ಡಗಾರು ಸೂಳೆ, ನೀನ್ ಪಬ್ಲಿಸಿಟಿಗೆ ಬಂದಿದ್ಯಾ, ಅದಕ್ಕೆ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಸೆಲೆಕ್ಟ್ ಮಾಡಿಲ್ಲ, ಓಡಿಸ್ಬಿಟ್ರು, ಅದು ಇದು ಅಂತ ಎಲ್ಲ ಮಾಡ್ತಾರೆ. ಸೊ ದಯವಿಟ್ಟು ನೀವುಗಳೇ ಈ ವಿಡಿಯೋನ ಪೋಸ್ಟ್ ಮಾಡ್ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಆಫ್ ಮಾಡಿ. ನಮ್ಗೆ ಏನಕ್ಕೆ ಬೇಕು ಕಮೆಂಟ್ಸು? ಆ್ಯಂಡ್ ನ್ಯೂಸ್ ಹಾಕ್ಬೇಕಾದ್ರೆ ತಮ್ಮನೇಲ್ನ ಯೆಲ್ಲೋ ಕಲರ್ ರೆಡ್ ಕಲರಲ್ಲಿ ಎದ್ದು ಕಾಣೋ ಥರ ಹಾಕ್ತೀರಾ, ಹಾಕಿ ನರೇಟಿವ್ಸ್ ಯಾಕೆ ರಾಂಗ್ ಆಗಿ ಹಾಕ್ತೀರಾ?
ಇವಾಗ ನಾನು ಮಾತಾಡಿರೋದು ತಮ್ಮನೇಲಿ ಇದ್ರೆ ಓಕೆ, ಇಲ್ದಿರೋದನ್ನೆಲ್ಲ ಏನಕ್ಕೆ ಆಗ್ತೀರಾ. ನಿನ್ನೆ ಒಂದು ನ್ಯೂಸ್ ನೋಡಿದೆ, ಕಾಮಿಡಿ ಥರ ಇತ್ತು, ನನಗೆ ನಗು ಬಂತು. ಇದನ್ನು ಬ್ಲಾಕ್ ಲಿಸ್ಟಲ್ಲಿ ಇದ್ದಾರೆ ಅಂತ ಹೇಳಿಕೊಂಡ ಚಿತ್ರಲ್ ನಟಿಗೆ ನೋಟಿಸ್ ಹೋಗಿದೆ ಅಂತೆ. ಇವಾಗ ಚಿತ್ರಲ್ಲೂ ಸಂಕಷ್ಟದಲ್ಲಿದ್ದಾರಂತೆ ಅಂತೆ ಈ ವಾಯ್ಸಲ್ಲಿ. ಐ ವಾಸ್ ಸ್ಮೈಲಿಂಗ್ ಎಟ್ ದಟ್ ನ್ಯೂಸ್ ಬಿಕಾಸ್ ನನಗೆ ನೋಟಿಸ್ ಬರೋದನ್ನ ಸ್ಟೇಷನಿಂದ ನಂಗೆ ಬರುತ್ತೆ ಕಾಲ್ ಫಸ್ಟು. ನಿಮ್ಗೆ ಹೇಳಲ್ಲ ಅವರು ಚಿತ್ರಲ್ಗೆ ನೋಟಿಸ್ ಕಳಿಸ್ತಾ ಇದ್ದೀವಿ ಪ್ಲೀಸ್ ನ್ಯೂಸ್ ಹಾಕಿ ಅಂತ, ನಿಮ್ಗೆ ಹೇಳಲ್ಲ. ನನಗೆ ನಗು ಬರ್ತಾ ಇತ್ತು ಆ ನ್ಯೂಸ್ ನೋಡಿ ನೋಡಿ. ಇವಾಗ ನನಗೆ ಗೊತ್ತಾಗ್ತಿಲ್ಲ ಎಷ್ಟು ಒಂದು ಫೇಕ್ ನ್ಯೂಸ್ ನ ಸ್ಪ್ರೆಡ್ ಮಾಡ್ತಾರೆ ಅಂತ. ಸೊ ಹಂಗಾಗಿ ದಯವಿಟ್ಟು ಆದಷ್ಟು ಈ ಒಂದು ನ್ಯೂಸ್ಗಳನ್ನ ನೋಡೋದು ಕಮ್ಮಿ ಮಾಡಿ. ಆಮೇಲೆ ನೀವು ಅಷ್ಟೇ ಕವರ್ ಪಿಕ್ಚರ್ ಹಾಕ್ಬೇಕಾದ್ರೆ ನೀವಾಗ್ಲಿ ಅಥವಾ ಯಾವ್ದೇ ನ್ಯೂಸ್ಗಳಾಗ್ಲಿ ಕವರ್ ಪಿಕ್ಚರ್, ಇವಾಗ ಅವರ ಒಂದು ಅಕೌಂಟ್ ನನ್ನ ಬ್ಲಾಕ್ ಲಿಸ್ಟ್ ಇದೆ ಅಂತ ಹೇಳೋರ ನ್ಯೂಸ್ ನನ್ನ ಸ್ಟೋರಿಯಿಂದ ಎತ್ಕೊಂಡಿದ್ರೆ ಪರ್ಮಿಷನ್ ಇಲ್ಲದೆ, ದಟ್ಸ್ ಆಲ್ ಫೈನ್, ಇಟ್ಸ್ ಓಕೆ. ಬಟ್ ಆ ನ್ಯೂಸ್ ಹಾಕ್ಬೇಕಾದ್ರೆ ನೀವು ಎಂತ ಪಿಕ್ಚರ್ ಹಾಕ್ತೀರಾ? ನಾನು ಯುಗಾದಿಗೆ ಲೆಹೆಂಗಾ ಹಾಕೊಂಡಿರೋ ಪಿಕ್ಚರು ಇದೆ, ಸೀರೆ ಉಟ್ಕೊಂಡಿರೋ ಪಿಕ್ಚರು ಇದೆ. ಇವಾಗ ನಾನು ಉದೋದವ್ರ ಹೆಣ್ಣು ಇಲ್ಲ, ನಮ್ಮ ಸೀರಿಯಲ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಸೀರೆ ಉಟ್ಕೊಂಡಿರೋ ಪಿಕ್ಚರ್ ಇದೆ, ಅದನ್ನ ಹಾಕ್ಬೋದಲ್ಲ ಗುರು. ಮಾಡ್ಲಿಂಗ್ ಪಿಕ್ಚರ್ ಯಾಕೆ ಹಾಕ್ತೀರಾ? ಬಿಕಿನಿ ಪಿಕ್ಚರ್ ಯಾಕೆ ಹಾಕ್ತೀರಾ? ಅಲ್ಲಿಗೇನು ಓ ಇವಳು ಇರೋದೇ ಹಿಂಗೆ, ಅದಕ್ಕೆ ಅವ್ನು ಮೆಸೇಜ್ ಮಾಡಿದ್ದಾನೆ ಅಂತ ಕಮೆಂಟ್ ಸೆಕ್ಷನ್ ಎಂಗೇಜ್ಮೆಂಟ್ ಸಿಗಬೇಕು. ಕಮೆಂಟ್ ಸೆಕ್ಷನ್ಲಿ ಎಂಗೇಜ್ಮೆಂಟ್ ಆದರೆ ಲಿಂಕ್ ಮೇಲೆ ಟ್ಯಾಪ್ ಮಾಡಿ ವ್ಯೂಸ್ ಆಗುತ್ತೆ ವೀಡಿಯೋ. ಬೇಡ, ಈ ಲೆವೆಲ್ಗೆ ಬೇಡ ವ್ಯೂಸ್. ಪಿಕ್ಚರ್ ಹಾಕಿದ್ರೆ ಒಳ್ಳೆ ಪಿಕ್ಚರ್ ಹಾಕಿ, ಯಾವ ಪಿಕ್ಚರ್ ಹಾಕಿ ಪರ್ಮಿಷನ್ ಇಸ್ಕೊಳ್ಳಿ. ದಯವಿಟ್ಟು ನನ್ನ ಒಬ್ಳಿಗೆ ಅಂತಿಲ್ಲ, ಯಾವ್ದೇ ಒಂದು ಪರ್ಸನ್ದು ನೀವು ನ್ಯೂಸ್ ಹಾಕ್ತಿದ್ದೀರಾ ಅಂದ್ರೆ ಅದನ್ನ ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಈ ತರ ಪಿಕ್ಚರ್ಸ್ ಯೂಸ್ ಮಾಡ್ತಾ ಇದೀವಿ, ಹೆಡ್ಲೈನ್ ಈ ತರ ಹಾಕಿದೀವಿ ಅಂತ ಪರ್ಮಿಷನ್ ತಗೊಳ್ಳಿ. ಬಿಕಾಸ್ ನೀವೆಲ್ಲ ಯಂಗ್ಸ್ಟರ್ಸ್ ಇದ್ದೀರಾ, ಇನ್ನೂ ಸಾಕಷ್ಟು ಅಚೀವ್ ಮಾಡ್ಬೇಕು ನೀವು ಈ ಫೀಲ್ಡ್ ಅಲ್ಲಿ, ಸ್ಪೆಷಲಿ ಪ್ರೆಸ್ ಅಲ್ಲಿ ಅಥವಾ ಮೀಡಿಯಾದಲ್ಲಿ. ದಟ್ಸ್ ವೈ ಐ ಆಮ್ ಅಡ್ವೈಸಿಂಗ್ ಯು, ನಿಮ್ ಸಿಸ್ಟರ್ ಅಂತಾನಾದ್ರು ಅನ್ಕೊಳ್ಳಿ, ನಿಮ್ಮ ಫ್ರೆಂಡ್ ಅಂತ ಅನ್ಕೊಳ್ಳಿ. ಇವಾಗ ಬಂದಿಲ್ಲ ಸರ್, ಇವಾಗ ಬಂದಿಲ್ಲ. ನಾನು ಆಕ್ಚುಲಿ ಬಿಗ್ ಬಾಸ್ ಬಗ್ಗೆ ಮಾತಾಡಿದಾಗ ಕೆಲವರು ತಪ್ಪರ್ಥ ಮಾಡ್ಕೊಂಡಿದ್ರು ನಾನು ಸುದೀಪ್ ಸರ್ ಬಗ್ಗೆ ಮಾತಾಡಿದ್ದೀನಿ ಅಂತ. ಹಾಗೆಲ್ಲ ಏನೂ ಇಲ್ಲ ಸರ್. ಇವಾಗ ಏನೋ ಒಂದು ಇಂಜಸ್ಟಿಸ್ ಆದಾಗ ನಮ್ಮ ಅಮ್ಮ ನನಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಒಂದು ಹುಸಿ ಕೋಪ ಇರುತ್ತಲ್ವ, ಆ ರೀತಿ ಒಂದು ಕೋಪ ಇತ್ತು ಸರ್ ಮೇಲೆ. ಯಾಕಂದ್ರೆ ಅಲ್ಲೇ ನಿಂತಿದ್ರು ಸ್ಟೇಜ್ ಮೇಲೆ, ಒಂದು ಮಾತು ಕೇಳಿಲ್ವಲ್ಲ ಈ ಹುಡುಗಿಗೆ ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳಿಲ್ವಲ್ಲ ಅಂತ ಬೇಜಾರಿತ್ತು ಅಷ್ಟೇ ಹೊರತು. ಅವಾಗ ಹಂಗೆ ಮಾತಾಡಿದಾಗ ಒಂದಷ್ಟು ಜನ ತಪ್ಪಾಗಿ ತಿಳ್ಕೊಂಡಿದ್ರು ನನ್ನ, ಬಟ್ ಅದಾದ್ಮೇಲೆ ಅವ್ರಿಗೆ ಅರ್ಥ ಮಾಡಿಸಿದಾಗ ಅರ್ಥ ಆಯಿತು. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.